ಪಾರ್ಟಿ ಪ್ರತಿಗೆ ಅಂತ ಅಂತ ಸ್ಟಾರ್ಟ್ ಮಾಡಿ. ಎಲ್ಲ ಮಾಧ್ಯಮ ಮಿತ್ರರಿಗೂ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ಮೊದಲಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಜೊತೆಯಲ್ಲಿ ಅಖಿಲ ಎಲ್ಲ ಕ್ಷೇತ್ರಗಳಲ್ಲೂ 224 ಕ್ಷೇತ್ರಗಳಲ್ಲಿ ನಮ್ಮ ಸ್ಪರ್ಧಿಗಳು ಸ್ಪರ್ಧೆ ಮಾಡಲಿದ್ದಾರೆ. ಹಾಗಾಗಿ ಅದರ ಕುರಿತಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇಷ್ಟು ವರ್ಷ ಕೋರ್ಟಲ್ಲಿ ಸ್ವಲ್ಪ ಸಮಸ್ಯೆಗಳಿರೋದ್ರಿಂದ ಲೀಗಲ್ ಆಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. ಈ ಸಾರಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. 224 ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಈಗ ಸುಮಾರು ಜನ ಅಭ್ಯರ್ಥಿಗಳು ಬಂದಿದ್ದಾರೆ. ಅದನ್ನು ನಾವು ಜಿಲ್ಲಾ ಕಮಿಟಿ 31 ಜಿಲ್ಲಾ ಕಮಿಟಿಗಳು ಎಲ್ಲ ಪ್ರತಿಯೊಂದು ರೆಡಿಯಾಗಿದೆ. ಸದಸ್ಯತ್ವ ಲಕ್ಷಾಂತರ ಜನ ಸದಸ್ಯತ್ವ ಕೂಡ ನಾವೀಗ ಆರಂಭ ಮಾಡಿದ್ದೀವಿ. ಆಗ್ತಾನೆ ಇದೆ. ಮನೋಹರ್ ಅಲುಗಲ್ ಅಂತ ಅವರಿಗೆ ನನ್ನ ಧನ್ಯವಾದ. ನಾನು ಆಯ್ಕೆ ಮಾಡಿದ್ದಾರೆ ಸಮಾಜಮುಖಿ ಕೆಲಸದಲ್ಲಿ ನಾನು ಇದ್ದೇನೆ. ಅದನ್ನು ನೋಡಿಕೊಂಡು ಇದರಲ್ಲಿ ಹಿಂದೂ ಮುಖಿಯಾಗಿ ಸ್ವಲ್ಪ ಕೆಲಸ ಮಾಡೋಕ್ಕೆ ಅಂತ ಕರೆದಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ಪೂರ್ಣ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸ್ತೇನೆ. ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರ ಕೂಡ ನನಗೆ ಬೇಕು. ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇಷ್ಟೇ. ಅದೇ ನಾವು ಚುನಾವಣೆ ಸ್ಪರ್ಧೆ ಮಾಡೋದು, ಜೊತೆಯಲ್ಲಿ ಇನ್ನೊಂದು ಹೆಸರು ಹೇಳ್ಕೊಂಡು ನಮ್ಮ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಮನೋಜ್ ಹಲಗಲ್ ಅವರ ಸೂಚನೆ ಮೇರೆಗೆ ನಾವು ಇವತ್ತು ಅಲ್ಲಿ ಬಂದಿದ್ದೀವಿ. ಈಗ ಜಿಲ್ಲಾಧ್ಯಕ್ಷರು ಇವರು ಕೂಡ ಇವತ್ತು ನೇಮಕ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ನವಿಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಪಕ್ಷ ಬೆಳೆಯುತ್ತಿದೆ. ತಮ್ಮೆಲ್ಲರ ಸಹಕಾರ ಹೀಗೆ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇಷ್ಟೇ. ಅದೇ ನಾವು ಚುನಾವಣೆ ಸ್ಪರ್ಧೆ ಮಾಡೋದು, ಜೊತೆಯಲ್ಲಿ ಇನ್ನೊಂದು ಹೆಸರು ಹೇಳ್ಕೊಂಡು ನಮ್ಮ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಮನೋಜ್ ಹಲಗಲ್ ಅವರ ಸೂಚನೆ ಮೇರೆಗೆ ನಾವು ಇವತ್ತು ಅಲ್ಲಿ ಬಂದಿದ್ದೀವಿ. ಈಗ ಜಿಲ್ಲಾಧ್ಯಕ್ಷರು ಇವರು ಕೂಡ ಇವತ್ತು ನೇಮಕ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ನವಿಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಪಕ್ಷ ಬೆಳೆಯುತ್ತಿದೆ. ತಮ್ಮೆಲ್ಲರ ಸಹಕಾರ ಹೀಗೆ ಕ್ಷೇತ್ರಗಳಲ್ಲಿನೂ ಭಾಳ ಬಲಿಷ್ಠವಾಗಿ ಈ ಸಂಘಟನೆಯನ್ನು ಬೆಳೆಸಬೇಕು. ಹಿಂದುತ್ವವನ್ನು ನಾವು ಎತ್ತಿ ಹಿಡಿಬೇಕಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಹಕಾರ ಭಾಳ ಅಭೂತಪೂರ್ವವಾಗಿ ನಮಗೆ ಬೇಕಾಗಿದೆ. ನಿಮ್ಮ ಎಲ್ಲರಿಗೂ ಧನ್ಯವಾದಗಳು.